ಒಂಬತ್ತರಂದು ಗುಂಡ್ಲುಪೇಟೆ ಕ್ಷೇತ್ರದ ಉಪಚುನಾವಣೆ ವಿಚಾರವಾಗಿ ಹಣ ಹಂಚಿಕೆ ನಡೆಸಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿರುವಂತಹದ್ದು. ಮನೆಯೊಂದರಲ್ಲಿ ಕುಳಿತು ಹಣ ಹಂಚುತ್ತಾ ಇರುವಂತಹದ್ದು ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಲೀಡರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ಹಣ ಹಂಚುತ್ತಿರುವಂತಹ ಒಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ಹೆಣ್ಣೂರು ಕೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ಹಂಚುತ್ತಾ ಇರುವಂತಹ ಒಂದು ವಿಡಿಯೋ ಇದೀಗ ವೈರಲ್ ಆಗಿರುವಂತಹದ್ದು. ಗುಂಡ್ಲುಪೇಟೆಯ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹೆಣ್ಣೂರು ಕೇರಿಯ ಮನೆಯೊಂದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕುಳಿತುಕೊಂಡು ಹಣ ಹಂಚುತ್ತಿದ್ದಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಹಳ್ಳಿಗಳಿಂದ ಜನರನ್ನ ಕರ್ಕೊಂಡು ಬಂದು ಮೈಸೂರಿಗೆ ಕರೆತಂದು ಅವರಿಗೆ ಅಲ್ಲಿ ಲಕ್ಷ್ಮಿ ಅವರು ಹಣ ಹಂಚುತ್ತಿರುವಂತಹ ಒಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೈಸೂರಿನಲ್ಲಿ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಹಳ್ಳಿಗಳಿಂದ ಹೆಂಗಸರನ್ನ ಕರ್ಕೊಂಡು ಬಂದು ಮೈಸೂರಿನಲ್ಲಿ ಮನೆಯೊಂದರಲ್ಲಿ ಕುಳಿತುಕೊಂಡು ಹಣ ಹಂಚುತ್ತಿರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇರುವಂತಹದ್ದು. ಏಪ್ರಿಲ್ 9ರಂದು ಗುಂಡ್ಲುಪೇಟೆಯಲ್ಲಿ ಉಪಚುನಾವಣೆ ನಡೆಯಲಿಕ್ಕಿದೆ. ಆ ಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಹಣ ಹಂಚಿಕೆಯಲ್ಲಿ ತೊಡಗಿಕೊಂಡಿದೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇರುವುದಕ್ಕೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ಹಂಚುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಈ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಾಕ್ ಸಮರವು ಕೂಡ ಏರ್ಪಟ್ಟಿರುವಂತಹದ್ದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕುಳಿತುಕೊಂಡು ಹಣ ಹಂಚುತ್ತಿರುವಂತಹ ವೈರಲ್ ಆಗಿರುವಂತಹ ವಿಡಿಯೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ನೀವು ನೋಡಿ. ಎಸ್, ನೀವು ದೃಶ್ಯದಲ್ಲಿ ನೋಡ್ತಾ ಇರಿ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ಹಂಚ್ತಾ ಇರುವಂತಹ ದೃಶ್ಯ, ವೈರಲ್ ಆಗಿರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಇನ್ನು ಏಪ್ರಿಲ್ 9ರಂದು ಗುಂಡ್ಲುಪೇಟೆಯಲ್ಲಿ ಉಪಚುನಾವಣೆ ನಡೀಲಿಕ್ಕಿದೆ. ಆ ಟೈಮ್ನಲ್ಲಿ ಕಾಂಗ್ರೆಸ್ನ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ, ಒಂದು ಜವಾಬ್ದಾರಿಯುತ ಗೌರವಾನ್ವಿತ ಸ್ಥಾನದಲ್ಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೈಸೂರಿನಲ್ಲಿ ಮಹಿಳೆಯರಿಗೆ ಹಣ ಹಂಚುತ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಈ ದೃಶ್ಯ ವೈರಲ್ ಆಗಿರುವಂತದ್ದು ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಧ್ವನಿ ಸ್ವಲ್ಪ ಕರ್ಕಶವಾಗಿದ್ರೂ ಕೂಡ ಯಾರೋ ಒಂದು ಲಿಸ್ಟ್ ಅನ್ನ ಓದಿ ಹೇಳಿದಾಗ ಮಾಡ್ತಾ ಇದ್ದಾರೆ. ಮಹಿಳೆಯೊಬ್ಬರು ಎದುರುಗಡೆ ಬರ್ತಾರೆ, ಸಮಥಿಂಗ್ ಅಮೌಂಟ್ ಅನ್ನ ಅವರು ರಿಸೀವ್ ಮಾಡ್ತಾ ಇರುವಂತದ್ದು ಗೊತ್ತಾ, ಅವರು ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಗೊತ್ತಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಪರಿಚಯವನ್ನ ಕೈ ಮುಗಿದು ಮೂಲಕ ಅವರನ್ನ ಪರಿಚಯ ಮಾಡ್ಕೊಳ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಅದಾದ ನಂತರ ಪಕ್ಕದಲ್ಲೇ ಯಾರೋ ಒಂದು ಲೀಸ್ಟ್ ಅನ್ನ ಓದಿ ಹೇಳುವ ರೀತಿಯಲ್ಲಿ ಒಂದು ಧ್ವನಿ ಕೇಳಿಸ್ಕೊಳ್ತಾ ಇದೆ. ಇಮಿಡಿಯೇಟ್ ಆದ ತಕ್ಷಣ, ಅದಾದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್, ಒಬ್ರು ಮಹಿಳೆಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಎದುರುಗಡೆ ಬಂದು ಕೈ ಮುಗಿದು ಅದಾದ ನಂತರ ದುಡ್ಡು ತೆಗೆದುಕೊಳ್ತಾ ಇರುವಂತ ಒಂದು ಬಾಡಿ ಲ್ಯಾಂಗ್ವೇಜ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾ ಇರುವಂತ ಒಂದು ದೃಶ್ಯ ಕೂಡ ನಿಮ್ಗೆ ಕಾಣ್ತಾ ಇದೆ. ಈಗ ಈ ವಿಡಿಯೋ ಈಗ ಬಹಳ ಚರ್ಚೆಗೆ ಕಾರಣವಾಗಿದೆ. ಇದರ ವಿಚಾರ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ರಿಪೋರ್ಟರ್ ಕೃಷ್ಣಕುಮಾರ್ ಇದೀಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕೃಷ್ಣಕುಮಾರ್, ವೈರಲ್ ಆಗಿದೆ ವಿಡಿಯೋ, ಯಾವ ರೀತಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಗುಂಡ್ಲುಪೇಟೆ ಉಪಚುನಾವಣೆ? ಹೌದು, ಈಗಾಗಲೇ ಗುಂಡ್ಲುಪೇಟೆ ಚುನಾವಣೆ ತಾರಕಕ್ಕೇರಿದೆ ಅಂತ ಹೇಳ್ಬೋದು. ಏನು ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಹಲವಾರು ಸರ್ಕಸ್ ಮಾಡ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಏನು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾನೆ ಇದೆ. ಹಣದ ಆಮಿಷ ಒಡ್ಡುತ್ತಾ ಇದ್ದಾರೆ ಮತದಾರರಿಗೆ. ಜೊತೆಗೆ ಏನು ಸೀರೆಗಳನ್ನ ಹಂಚೋದು ಅಥವಾ ಬೆಳ್ಳಿ ಪದಾರ್ಥಗಳನ್ನ ಕೊಡುವಂತದ್ದು, ಇಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇದೆ. ಈಗ ಈ ಒಂದು ಈ ಎಲ್ಲ ಆರೋಪಗಳಿಗೆ ಪುಷ್ಟಿ ನೀಡುವಂತ ಒಂದು ವಿಡಿಯೋ ಈಗ ವೈರಲ್ ಆಗಿರೋದು ಕಂಡು ಬರ್ತಾ ಇದೆ ವಸಂತ್. ಈಗಾಗಲೇ ಏನು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಇಂತ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಂಬೋದಿಕ್ಕೆ ಸಾಧ್ಯವಾಗ್ತಿಲ್ಲ. ಯಾರೋ ಒಂದು ವ್ಯಕ್ತಿ ಈ ಒಂದು ವಿಡಿಯೋನ ರಹಸ್ಯವಾಗಿ ತೆಗೆದು ಬಿಜೆಪಿ ಅವರಿಗೆ ಕೊಟ್ಟಿದ್ದಾರೆ. ಈಗ ಬಿಜೆಪಿ ಅವರು ಇದನ್ನ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಈ ಈಕೆ ವಿರುದ್ಧ ಅವರು ಒಂದು ಆರೋಪವನ್ನು ಅಂದ್ರೆ ದೂರನ್ನ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಏನು ಬಿಜೆಪಿ ಮುಖಂಡೆಯಾದಂತಹ ಭಾರತಿ ಶೆಟ್ಟಿ ಅವರು ಕೂಡ ಆರೋಪ ಗಂಭೀರವಾದ ಮತ್ತೆ ಗುರುತರವಾದ ಆರೋಪವನ್ನ ಮಾಡಿದ್ದಾರೆ. ಕೂಡಲೇ ಇಂತ ಒಂದು ಅಕ್ರಮವನ್ನ ಸ್ಥಗಿತಗೊಳಿಸಬೇಕು, ಜೊತೆಗೆ ಇದು ನಿಷ್ಪಕ್ಷಪಾತವಾದಂತಹ ಚುನಾವಣೆ ನಡಿಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇದು ಯಾರ ಮನೆ ಇದ್ದಿರಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆ ಕೃಷ್ಣಕುಮಾರ್? ಆ ಭಾಗದಲ್ಲಿ ಹನ್ನೂರು ಕೇರಿ ಗ್ರಾಮದಲ್ಲಿ ಇಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಕೃಷ್ಣಕುಮಾರ್ ಅವರೇ, ಒಂದ್ ಸೆಕೆಂಡ್ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನೆ. ಕೃಷ್ಣಕುಮಾರ್ ಅವರಿಗೆ ಸ್ವತಃ ಸಂಸದಾದಂತಹ ಪ್ರತಾಪ್ ಸಿಂಹ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ನಮಸ್ಕಾರ. ನಮಸ್ಕಾರ ಹೇಳಿ. ಚುನಾವಣೆ ಘೋಷಣೆ ಆ ಪ್ರಚಾರ ಆರಂಭವಾದ ದಿನದಿಂದ ತಾವು ಹೇಳ್ತಾ ಇದ್ರಿ, ಈಗ ಒಂದು ಸಾಕ್ಷಿ ಕೂಡ ಸಿಕ್ಕಿರುವಂತಹದ್ದು, ಏನ್ ಹೇಳ್ತೀರಿ ಪ್ರತಾಪ್ ಸಿಂಹ ಅವರೇ?
ಇದು ನೋಡಿ ಕಳೆದ ಒಂದು ವಾರಗಳಿಂದ ವ್ಯಾಪಕವಾಗಿ ಹಣ ಹಂಚದಂತದ್ದು ನಡೀತಾನೆ ಇದೆ. ಅದರಲ್ಲೂ ಕೂಡ ಏನು ಗುಂಡ್ಲುಪೇಟೆ ಮತ್ತೆ ನಂಜನಗೂಡಿನವ್ರನ್ನ ಬಸ್ ನಲ್ಲಿ ಮೈಸೂರಿಗೆ ಕರ್ಕೊಂಡು ಬಂದು ಅಲ್ಲೇ ಹಣ ಹಂಚುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಇಲ್ಲ ಅಲ್ಲಲ್ಲಿ ತೋಟದ ಮನೆಗಳಿಗೆ ಸೇರ್ಕೊಂಡು ಈ ಮಂತ್ರಿಗಳೆಲ್ಲ ಅಲ್ಲಲ್ಲಿ ಸಭೆ ಮಾಡ್ತಾ ಇದಾರೆ, ಅಲ್ಲಿಗಳ ಲೀಡರ್ ಗಳನ್ನು ಕರ್ಕೊಳ್ತಾ ಇದಾರೆ. ಅವ್ರು ಯಾಕೆ ಕರೆಸ್ಕೊಳ್ತಾರೆ? ಈ ಹಣ ಹಂಚುವಂತದ್ದು ಕೆಲವರಿಗೆ ಹೆದರಿಸಿ ಬಾಯಿ ಮುಚ್ಚಿ ದುಡ್ಡು ಕೊಟ್ಟು ಸಮಾಧಾನ ಮಾಡ್ತಾ ಇರುವಂತದ್ದು ಎಲ್ಲ ಪ್ರಯೋಗ ಪ್ರಕ್ರಿಯೆಗಳು ಕೂಡ ಇಲ್ಲಿ ನಡೀತಾ ಇದೆ. ಇಲ್ಲಿ ಒಂದು ಕಡೆ ಯಡಿಯೂರಪ್ಪನವರು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಕ್ಯಾಂಪೇನ್ ಮಾಡಿ ನೂರಾರು ಜನ ಒಂದೊಂದು ಸಣ್ಣ ಸಣ್ಣ ಒಂದು ಕಾರನ್ನ ನಿಲ್ಸಿದ ಕೂಡಲೇ ಅಷ್ಟು ಜನ ಬರ್ತಾ ಇದ್ದಾರೆ. ಇವರಿಗೆ ಇನ್ನೊಂದು ಕಡೆ ಖಾಲಿ ಕೊಡನ ತೋರಿಸ್ಬಿಟ್ಟು ಇವ್ರನ್ನ ವಾಪಸ್ ಅಟ್ಟುವಂತ ಪ್ರಸಂಗಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಡೆಸ್ಪರೇಟ್ ಆಗಿ ಇವ್ರು ಯಾವುದೇ ಕಾರಣಕ್ಕೂ ಇವರು ಜನರಿಂದಾಗಿ ಇವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಜನರ ಓಟನ್ನ ಖರೀದಿ ಮಾಡಿ ಇವರಿಗೆ ಏನಾದ್ರು ಚುನಾವಣೆಯಲ್ಲಿ ರಿಸಲ್ಟ್ ಅನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ಸಾಧ್ಯ. ಈ ರೀತಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರೇ ಪ್ರತಾಪ್ ಸಿಂಹ ಅವರೇ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತ ಒಬ್ಬ ಮಹಿಳೆ, ಕೆಪಿಸಿಸಿ ಘಟಕದ ಅಧ್ಯಕ್ಷ ಆಗಿದ್ದಂತಹ ಸ್ಥಾನದಲ್ಲಿ ಇರುವವರೇ ಈ ರೀತಿಯಾಗಿ ನೇರವಾಗಿ ಹಣ ಹಂಚಿಕೆ ವಿಡಿಯೋದಲ್ಲಿ ಸಿಕ್ಕಿ ಬೀಳ್ತಾರ ಅಂತ ಹೇಳಿದ್ರೆ ಏನು ಉಳಿಯಿತು ಮುಂದಿನ ದಿನಗಳಕ್ಕೆ ದಿನಕ್ಕೆ ಅಂತ ನೋಡಿ. ಅವರನ್ನ ಅವ್ರ ಮನೆಗೆ ಐಟಿ ರೈಡ್ ಆಗಿ 162 ಕೋಟಿ ರೂಪಾಯಿಯ ಅಕ್ರಮ ಆಸ್ತಿ ಗಳಿಕೆಯ ದಾಖಲೆಗಳ ಸಿಕ್ಕಾಕೊಂಡು ದಿನನೇ ಅವ್ರನ್ನ ಕಿಚ್ಚು ಒಗಾಯಿಸಿ ಮನೆ ಕಳಿಸ್ಬಿಟ್ಟು ಇಷ್ಟಾಗೂ ಅಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಈ ರೀತಿಯ ಭ್ರಷ್ಟರಿಗೆ ಅಲ್ಲಿ ಜಾಗ ಇರುವಂತದ್ದು ಅಂತಲೇ. ಇನ್ನೊಂದ್ ಕಡೆ ಆಂಜನೇಯ ಅವರು ಬಂದು ಕ್ಯಾಂಪೇನ್ ಮಾಡ್ತಿದ್ದಾರೆ, ಅವ್ರ ಮನೆಯಲ್ಲಿ ಅವ್ರ ಹೆಂಡತಿನ 10 ಲಕ್ಷ ರೂಪಾಯಿ ತಗೊಳ್ತಾ ಸಿಗಾಕೊಂಡ್ರದ್ದು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ರು, ಒಂದು ಟಿವಿ ಚಾನೆಲ್ ಎಲ್ಲ ಮಾಡಿದಂತ ಸ್ಟಿಂಗ್ ಆಪರೇಷನ್ ಸಿಗಾಕೊಂಡ್ರು. ಅವರು ಬಂದು ಇಲ್ಲಿ ಬೋಧನೆಯನ್ನು ಹೊಡಿತಾ ಇದ್ದಾರೆ. ಇದೆಲ್ಲ ಏನನ್ನು ಸೂಚಿಸುತ್ತದೆ? ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಇಲ್ಲಿರುವಂತವರೆಲ್ಲರೂ ಕೂಡ ಏನು ಭ್ರಷ್ಟಾಚಾರದ್ದೇ ಒಂದು ಆಡಳಿತ ನಡೀತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅವರಿಗೆ ಜನಬೆಂಬಲ ಇಲ್ಲ ಅನ್ನೋದು ಗೊತ್ತಾದ ಕೂಡಲೇ ಹತಾಶರಾಗಿ ಸುಟ್ಟಿನಿಂದ ಓಟನ್ನ ಖರೀದಿ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಡೆಸ್ಪರೇಟ್ ಆಗಿದ್ದಾರೆ ಅಂತ ನೀವು ಹೇಳ್ತೀರಿ ಮೇಲ್ನೋಟಕ್ಕೆ? ಹೌದು ಖಂಡಿತ. ಹೇಗೆ ಮುಂದೆ ನಿಮ್ಮಿನ ಮುಂದಿನ ಹೋರಾಟ ಹೇಗಿರುತ್ತೆ? ಈಗ ಇದು ಒಂದಕ್ಕೆ ಕಡಿವಾಣ ಬೀಳದೆ ಇದ್ರೆ ನಾಳೆ ದಿವಸ ಎಲ್ಲವೂ ಕೂಡ ದುಡ್ಡಿನಿಂದಲೇ ಅಳಿಯುವಂತದಾದ್ರೆ ಏನು ಉಳಿಯಲ್ಲ ಪ್ರಜಾಪ್ರಭುತ್ವದಲ್ಲಿ? ನೋಡಿ, ಈ ಭಾಗದಲ್ಲಿ ಜನಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿ ಹೋಗ್ಬಿಟ್ಟಿದೆ ಇದು ಸಿದ್ದರಾಮಯ್ಯನವರ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಸಾಧ್ಯ ಇಲ್ಲ ಅಂತ. ಹಾಗಾಗಿ ಹೋದಲ್ಲೆಲ್ಲ ಕೂಡ ಯಡಿಯೂರಪ್ಪನವರ ಸಭೆಗಳಿಗೆ ಸಾವಿರಾರು ಜನ ಬರ್ತಾ ಇದ್ದಾರೆ. ನಮಗೆ ಗೆಲುವು ಅನ್ನೋದು ನಿಶ್ಚಿತವಾಗಿದೆ. ಹಾಗೆ ಕಾಂಗ್ರೆಸ್ನವರು ಏನ್ ಮಾಡಿದ್ರು, ಈ ದುಡ್ಡನ್ನ ಹಂಚುವ ಮುಖಾಂತರ ಫಲಿತಾಂಶವನ್ನು ವ್ಯತ್ಯಾಸ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಈ ತರ ದುಡ್ಡನ್ನ ಕೊಟ್ಟು ಓಟನ ಖರೀದಿ ಮಾಡಿ ಫಲಿತಾಂಶನ ವ್ಯತ್ಯಾಸ ಮಾಡಬಹುದು ಅನ್ನೋದು ಅಂದ್ರೆ ಅಂತದಕ್ಕೆ ಅಂತ ಪ್ರಯತ್ನಗಳಿಗೆ ಜಯ ಸಿಕ್ಕಿಬಿಟ್ರೆ ಇಲ್ಲಿ ಯಾರು ಕೂಡ ಕೆಲಸ ಮಾಡ್ಬೇಕಾಗಿಲ್ಲ ಲಾಸ್ಟ್ಗೆ. ಭಾವನೆ ಹೋಗುತ್ತೆ. ಮತ್ತೆ ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ, ಜನ ಖಂಡಿತ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಮೊನ್ನೆ ಅಷ್ಟೇ ಈಶ್ವರಪ್ಪನವರು ಮಾತಾಡಿದ್ರು, ಕಾಂಗ್ರೆಸ್ನವರು ದುಡ್ಡು ಕೊಟ್ಟೆ ತಗೊಳ್ಳಿ, ಓಟ್ ಮಾತ್ರ ಬಿಜೆಪಿಗೆ ಹಾಕಿ ಅಂತ. ಅಲ್ಲ, ಅದು ಏನಾಯ್ತು ಅಂದ್ರೆ ಕೆಲವು ಊರುಗಳಿಗೆ ಹೋದಾಗ ಸರ್ ಆಲ್ರೆಡಿ ಬಂದು ಕಾಂಗ್ರೆಸ್ನವರು ಪೇಮೆಂಟ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರೇ ಹೇಳಿದ್ರು, ಬಂದು ಹಂಚೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹಂಚೋಗಿದ್ರಲ್ಲಿ ಈಗ ತಗೊಂಡ್ಬಿಟ್ಟಿದಿರಿ. ಆದ್ರೆ ಆ ತಗೊಂಡಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಅವ್ರಿಗೆ ಓಟ್ ಹಾಕ್ತು ಅಂತಂದ್ರೆ ಮತ್ತೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಇದ್ರೆ ಕುಂಠಿತ ಆಗ್ತದೆ, ನಿಮ್ ಕೆರೆಗೂ ನೀರು ತುಂಬಲ್ಲ, ನಿಮ್ ಊರಿನ ರಸ್ತೆನೂ ಆಗಲ್ಲ. ಹಾಗಾಗಿ ನೀವು ತಗೊಂಡ್ ಆಗೋಗಿದೆಯಲ್ಲ, ಓಟನ್ನ ಮಾತ್ರ ಹಾಕಿ ಸರಿಯಾದ ಯೋಗ್ಯ ವ್ಯಕ್ತಿಗಳು ಬೇಕು, ಅಲ್ಲಿ ನಿರಂಜನ್ ಕುಮಾರ್ ಅವ್ರಿಗೆ ಕೊಡಿ, ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಈಗ ಹೇಳಿರುವಂತದ್ದು ನಿಜ. ಯಾಕೆಂದ್ರೆ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ ಅಂತ ಗೊತ್ತಾದ ನಂತರ ಹೇಳುವಂತ ತಗೊಂಡ್ಬಿಟ್ಟು ಓಟ್ ಹಾಕಿ ಅಂತ ಹೇಳಿರೋದಿಲ್ಲ, ಆಲ್ರೆಡಿ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಮಾತು. ಅಲ್ಲ, ಈ ರೀತಿ ಅಕ್ರಮವಾಗಿರ್ತಕ್ಕಂಥ ದಾರಿಯಲ್ಲಿ ಮತಗಳಿಕೆ ಮಾಡುದ್ರ ಅರ್ಥ ತಾವೇನು ಅಭಿವೃದ್ಧಿನೇ ಮಾಡೇ ಇಲ್ಲ ಅನ್ನುವಂತದ್ದು ಇಂಡೈರೆಕ್ಟ್ ಆಗಿ ಒಂದು ಸಾರಿಕೊಂಡಾಗ್ತಾನೆ ಇದು. ನೋಡಿ, ಅಭಿವೃದ್ಧಿ ನಿಮಗೆ ನಿಮ್ಗೆ ಗುಂಡ್ಲುಪೇಟೆಗೆ ಹೋದ ಗುಂಡ್ಲುಪೇಟೆಯಲ್ಲಿ ತೆಂಗಿನ ಮರಗಳಿದೆ, ಇದು ಏನನ್ನ ತೋರಿಸುತ್ತೆ ಹೇಳಿ? ಅಲ್ಲಿ 23 ವರ್ಷಗಳ ಕಾಲ ಸತತವಾಗಿ ಒಬ್ಬರೇ ಅಲ್ಲಿ ಎಂಎಲ್ಎ ಆಗಿದ್ರು. ಅಲ್ಲಿ ಗುಂಡ್ಲುಪೇಟೆನಲ್ಲಿ 9 ಕೆರೆಗಳಿಗೆ ನೀರು ತುಂಬಿದೆ, 9 ಕೆರೆಗಳಿಗೆ ನೀರು ತುಂಬಿಸಿದ್ಯಾ ಸಂದರ್ಭದಲ್ಲಿ 20 ಕೆರೆಗಳಿಗೆ ನೀರು ತುಂಬಿಸುವಂತ ಒಂದು 219 ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ರು. ಅದರ ಗುಂಡ್ಲುಪೇಟೆ 9 ಕೆರೆಗಳು ತುಂಬಿದೆ. ಇದು ಬಿಟ್ರೆ ಅಲ್ಲಿಯ ಶಾಸಕರಾಗಿ ಹಿಂದೆ ಇದ್ದಂತವ್ರು ಏನು ಮಾಡಿದ್ದಾರೆ ಅನ್ನೋದು ಇವತ್ತು ಜನಕ್ಕೂ ಗೊತ್ತಾಗ್ಬಿಟ್ಟಿದೆ. ಅವ್ರಿಗೂ ಒಂದು ಅವಕಾಶ ಕಾಣ್ತಾ ಇದ್ರು, ಖಂಡಿತ ಸರಿ ಬದಲಾಯಿಸ್ತಾರೆ ಅಂತ ಹೇಳಿ ನನ್ನ ಭಾವನೆ. ನಾನೀಗೊಂದು ಚುನಾವಣಾ ಸಭೆ, ಹಾಗಾಗಿ ನಾನು ನಿಮಗೆ ಓಕೆ ಧನ್ಯವಾದಗಳು ಪ್ರತಾಪ್ ಸಿಂಹ ಅವರ ಜನಶ್ರೀ ಜೊತೆ ಮಾತನಾಡೋದಕ್ಕೆ. ಈಗ ಸಂಸದೆ ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಶೋಭಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಈಗ ನೀವು ಕೂಡ ವಿಡಿಯೋ ನೋಡಿರ್ತೀರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ದುಡ್ಡು ಹಂಚ್ತಾ ಇರುವಂತ ವಿಡಿಯೋ, ಚುನಾವಣಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನು ಮುಟ್ಟಿಸಿದಿರಾ?
ಈಗಾಗಲೇ ನಾವು ದೂರನ್ನು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಕಾಂಗ್ರೆಸ್ನವರು ಯಾವ ರೀತಿ ಚುನಾವಣೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿದೆ. ನಾವು ನಿರಂತರವಾಗಿ ದೂರನ್ನು ಕೊಡ್ತಾ ಬಂದಿದ್ದೀವಿ. ಎಸ್ ಪಿ ಮಹದೇವಪ್ಪರ ಮನೆಯಲ್ಲಿ ಸುಟಾಯಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮನೆ ಹಿಂದೆನೆ ಏಕಲವ್ಯ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನ ಬಸ್ಗಳಲ್ಲಿ ಜನ ಕರ್ಕೊಂಡು ಬಂದು ಸುಟಾಯಿಸ್ತಾ ಇದ್ದಾರೆ. ಹಾಗೇನೆ ಇವತ್ತು ಧ್ರುವನಾರಾಯಣ ಅವರು ಅವರ ಬಂಧುಗಳ ಮನೆಯಲ್ಲಿ ಕೂತ್ಕೊಂಡು ದುಡ್ಡು ಹಂಚ್ತಾ ಇದ್ದಾರೆ. ನಾವು ಹಿಡಿದು ಕೊಟ್ಟರು ಕೂಡ ಪೊಲೀಸರು ಹಿಡಿತಾ ಇಲ್ಲ, ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಅನ್ನುವಂತ ದೂರನ್ನ ನಾನೇ ನಿರಂತರವಾಗಿ ಕೊಡ್ತಾ ಬಂದಿದ್ದೀನಿ. ಆದ್ರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದು ಲೈವ್ ಆಗಿ ಸಿಕ್ಕಿರುವ ಕಾರಣಕ್ಕಾಗಿ ಕಾಂಗ್ರೆಸ್ಗರ ಅಕ್ರಮ ಬಯಲಾಗಿದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬಂಧಿಸಬೇಕು, ಕಾನೂನಿನಂತೆ ಕ್ರಮ ಕೈಗೊಳ್ಬೇಕು. ನಂಜನಗೂಡಿನ ಮತ್ತು ಗುಂಡ್ಲುಪೇಟೆ ಜನ ಅರ್ಥ ಮಾಡ್ಕೋಬೇಕು ಹೇಗೆ ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ಮಾಡಿ ಆ ದುಡ್ಡನ್ನ ಇವತ್ತು ತಂದು ಹಂಚಿಕೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂಗ್ರೆಸ್ಸಿನ ನೀತಿ ದುರ್ನೀತಿ ಇವತ್ತು ಬಯಲಾಗಿದೆ, ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಮಾತಾಡ್ತಿದ್ರೆ ಅಭಿವೃದ್ಧಿ ಮಾಡಿದ್ದೀವಿ ಅಭಿವೃದ್ಧಿ ಮಾಡಿದ್ದೀವಿ ಅನ್ನುವರಿಗೆ ಅಭಿವೃದ್ಧಿಯ ಮೂಲಕ ಓಟ್ ಕೇಳೋದಕ್ಕೆ ಏನ್ ಅಡ್ಡ ಬರುತ್ತೆ ಆಗಿದ್ರೆ? ಅದೇ, ಅಭಿವೃದ್ಧಿ ಮಾಡಿಲ್ಲ ಅದಕ್ಕಾಗಿ ಈ ಪರಿಸ್ಥಿತಿ ಇದೆ. ಅಭಿವೃದ್ಧಿ ಮಾಡಿದ್ರೆ ಯಾಕೆ ಈ ಪರಿಸ್ಥಿತಿ ಸಿದ್ದರಾಮಯ್ಯ ಅವ್ರಿಗೆ ಬರ್ತಿತ್ತು? ಅಭಿವೃದ್ಧಿ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಬೀದಿ ಬೀದಿ ಸುತ್ತುವಂತ ಪರಿಸ್ಥಿತಿ ಯಾಕೆ ಬರ್ತಿತ್ತು? ನೀವು ಬಂದು ನಂಜನಗೂಡಲ್ಲಿ ನೋಡಿ, ಬೀದಿ ಬೀದಿ ನಡೀತಾ ಇದ್ದಾರೆ, ಬೀದಿ ಬೀದಿ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ಅವ್ರಿಗೆ? ಇದು ಯಾರ ಮನೆಯಲ್ಲಿ ನಡೆದಿರುವಂತ ಒಂದು ವಿಡಿಯೋ ಚಿತ್ರಣ ಬಗ್ಗೆ ಮಾಹಿತಿ ಇದೆ ಮೇಡಮ್? ಇಲ್ಲ, ಅದನ್ನ ತಕ್ಷಣ ನಾವು ನಿಮ್ಗೆ ತಿಳಿಸ್ತೀವಿ. ಪೂರ್ಣ ಮಾಹಿತಿ ಯಾರ ಮನೆ ಅಂತ ಅನ್ನುವಂಥದ್ದು ಇಲ್ಲ, ಗೊತ್ತಾಗುತ್ತೆ ಈಗ, ತಿಳಿಸ್ತೀವಿ. ಸೊ ಈಗ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇವೆ, ಇತರ ಮಧ್ಯೆ ಇಂತ ಒಂದು ವಿಡಿಯೋ ಸಿಕ್ಕಿರುವಂತಹದ್ದು ಬಿಜೆಪಿಗೆ ಮಾರಕವಾಗತ್ತಾ ಹೇಗೆ? ಯಾಕ ಜನ ದುಡ್ಡು ತಗೊಂಡು ಅಲ್ಲ, ಅಕ್ರಮಗಳ ಮೂಲಕ ಚುನಾವಣೆ ಗೆಲ್ಬೇಕು ಅಂತಿದ್ದಾರೆ. ಅದಕ್ಕಾಗಿ ನಾನು ಒಂದೇ ವಿನಂತಿ ಮಾಡುವಂತದ್ದು, ಜನ ಇದನ್ನ ಅರ್ಥ ಮಾಡ್ಕೊಂತಾರೆ. ಗುಂಡ್ಲುಪೇಟೆ ಮತ್ತು ನಂಜನಗೂಡಿನ ಜನ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಟಿವಿ ನಿಮ್ಮ ಮಾಧ್ಯಮದಲ್ಲಿ ಬರುವಂತ ಈ ಅಕ್ರಮವನ್ನು ಅವ್ರು ನೋಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ಅರ್ಥ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡ್ಬೇಕನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನೇರವಾಗಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ರೀತಿ ಅಕ್ರಮದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಎಲ್ಲ ಒಂದ್ ರೀತಿಲಿ ಆ ಪೊಸಿಷನ್ಗಾದ್ರೂ ಏನ್ ಬೆಲೆ ಉಂಟು ಅಂತ? ಅಲ್ಲಲ್ಲ, ಅವರದ್ದು ಹಲವಾರು ಸಂದರ್ಭದಲ್ಲಿ ಅಕ್ರಮಗಳು ಬಯಲಾಗಿದೆ, ನಿಮ್ಗೂ ಗೊತ್ತಿದೆ. ಹೇಗೆ ಮೊನ್ನೆ ಸಿದ್ದರಾಮಯ್ಯ ಅವರು ಜನವೇದನಾ ಸಮಾವೇಶದಲ್ಲಿ ಕುಕ್ಕರ್ ಹಂಚ್ತೀವಿ ಅಂತ ಚೀಟಿ ಕೊಟ್ರು, ದುಡ್ಡು ಕೊಡ್ತೀವಿ ಅಂತ ಚೀಟಿ ಕೊಟ್ರು, ಹೇಗೆ ಜನ ಕರ್ಕೊಂಡು ಬಂದು ಸಮಾವೇಶ ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ಆದ್ರೆ ಇದು ಚುನಾವಣೆ ಈ ಅಕ್ರಮ ಮಾಡಿರುವಂತದ್ದು ಅದು ಅಪರಾಧ. ಚುನಾವಣಾ ಸಂದರ್ಭದಲ್ಲಿ ದುಡ್ಡಿನ ಆಮಿಷವನ್ನು ಒಡ್ಡುವುದು ಅಪರಾಧ. ಅದಕ್ಕಾಗಿ ಅವರನ್ನು ಕಾನೂನಿನಂತೆ ಕ್ರಮ ಕೈಗೊಂಡು ಬಂಧಿಸಬೇಕನ್ನುವಂತ ಆಗ್ರಹ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಿಮ್ಗೆ ಏನಾದ್ರು ರೆಸ್ಪಾನ್ಸ್ ಸಿಕ್ತ ಆ ಕಡೆಯಿಂದ? ಇಲ್ಲ, ನೋಡ್ಬೇಕು ಏನ್ ಮಾಡ್ತಾರೆ ನೋಡೋಣ. ಚುನಾವಣೆ ಆಗ ಒಬ್ಸರ್ವರ್ಸ್ ಡೇಲಿ ಬಂದಿದ್ದಾರೆ ಚುನಾವಣಾ ಆಯೋಗದಿಂದಲೂ, ಅವ್ರ ಏನ್ ಮಾಡ್ತಾರೆ ಅಂತ ನಾವು ನೋಡ್ತಾ ಇದೀವಿ. ಹೇಗಿದೆ ಮೇಡಮ್ ಈಗ ವಾತಾವರಣ ಗುಂಡ್ಲುಪೇಟೆಯಲ್ಲಿ? ತುಂಬಾ ಚೆನ್ನಾಗಿದೆ, ಬಿಜೆಪಿಯ ಪರವಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಧನ್ಯವಾದಗಳು. ಶೋಭಾ ಕರಂದ್ಲಾಜಿ ಅವರ ಜನಶ್ರೀ ಜೊತೆ ಮಾತನಾಡಿದ ಒಟ್ಟಾರೆ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇತ್ತೀಚಿನ ಕೆಲವು ದಿನಗಳಿಂದ ಸ್ವಲ್ಪ ಸುದ್ದಿಯಲ್ಲಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದ್ದಾರೆ. ಸ್ವತಃ ಗುಂಡ್ಲುಪೇಟೆಯ ಒಂದು ಮನೆಯಲ್ಲಿ ಕುಳಿತುಕೊಂಡು ಮಹಿಳೆಯರಿಗೆ ಹಣವನ್ನು ಹಂಚ್ತಾ ಇರುವಂತಹ ದೃಶ್ಯ ಇದೀಗ ವೈರಲ್ ಆಗಿರುವಂತಹದ್ದು ಬಹಳ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಈಗೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಜನಶ್ರೀ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.